ಯಜಮಾನ್ರಿಗೆ ಎಣ್ಣೆ ಹಚ್ಚೋದಕ್ಕೆ ಯಾಮಿನಿ ಮೇಡಮ್ ಬರ್ತಾ ಇದಾರಲ್ವಾ ಅಮ್ಮ? ಇಲ್ಲಮ್ಮ, ನಾನೇ ಬೇಡ ಅಂತ ಹೇಳಿದೆ. ಅವಳು ತವ್ರ ಮನೇಲಿ ಅವಳಿಗೆ ಇದೇ ಕೊನೆ ಸಂಕ್ರಾಂತಿ ಹಬ್ಬ, ಹಾಗೆ ಮನೆಯವ್ರ ಜೊತೆನೆ ಇದ್ದು ಹಬ್ಬ ಆಚರಿಸ್ಲಿ ಅಂತ. ಮುಂದಿನ ವರ್ಷ ನಮ್ಮನೆಗೆ ಬಂದ್ಮೇಲೆ, ನಮ್ಮನೆ ಸೊಸೆಯಾಗಿದ್ದ ಮೇಲೆ ಅವಳು ಅವಳ ಗಂಡನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಇದ್ದೇ ಇರುತ್ತಲ್ಲ, ಹಾಗೆ ನಾನೇ ಬರೋದು ಬೇಡ ಅಂತ ಹೇಳಿದೆ. ನಾಳೆ ಹಬ್ಬ ಮುಗಿತಿದ್ದ ಹಾಗೆ ನಾಡಿದ್ದು ಒಡವೆ ಬಟ್ಟೆ ಖರೀದಿ ಇದೆ. ಹಬ್ಬದ ಜೊತೆ ಜೊತೆಗೆ ಮದ್ವೆ ಕೆಲಸನೂ ಶುರುವಾಗ್ತಿದೆ. ಎಂತ ಶುಭ ಶಕುನ ಅಲ್ವಾ ಅಮ್ಮ? ಹೌದಮ್ಮ, ನಾಳೆ ನಿಜವಾಗ್ಲೂ ಶುಭ ದಿನ. ಸೂರ್ಯ ಕರ್ಕ ವೃತ್ತದಿಂದ ಮಕರ ವೃತ್ತದ ಕಡೆಗೆ ಪ್ರಯಾಣ ಮಾಡುವಾಗ ಶುಭದ ಕಿರಣಗಳು ನಮ್ಮ ಮೇಲೆ ಬೀಳುತ್ತೆ. ಅದು ಸ್ವರ್ಗ ಸಮಾನ ಅಂತ ಹೇಳ್ತಾರೆ. ನಾಳೆ ಸೂರ್ಯೋದಯ ಆಗಕ್ಕೆ ಮುಂಚೆನೆ ಎಣ್ಣೆ ಶಾಸ್ತ್ರ ಆಗ್ಬೇಕು. ಹಾಗಾಗಿ ಆದಿಗೆ ನಾನೇ ಎಣ್ಣೆ ಹಚ್ತೀನಿ. ಏನ್ ಬೇಕಾಗಿತ್ತು? ಸಿಗ್ತೀಯ? ಮತ್ತೆ ನನ್ನ ಜೀವನಕ್ಕೆ ವಾಪಸ್ ಬರ್ತೀಯ? ಈ ಎಳ್ಳು ಬೆಲ್ಲ ತಿಂದು ಮೊದಲಿನ ತರ ಇರೋಣ ಪಾರು. ನನ್ ಮೊದ್ಲಿನ ಹಾಗೆ ಇರೋದು ಯಜಮಾನ್ರೆ, ಅರ್ಥ ಆಗ್ಲಿಲ್ಲ. ನಾನು ಇಲ್ಲಿಗೆ ಬರ್ತಾ ಕೆಲಸದೊಳಗ್ ಬಂದೆ, ಈಗ್ಲೂ ಕೆಲಸದೊಳಗೆ ಇದ್ದೀನಿ. ಇನ್ ಮುಂದಕ್ಕೂ ಕೆಲಸದೊಳಗೆ ಇರ್ತೀನಿ, ಅದೇ ನನಗಿಷ್ಟ. ದಯವಿಟ್ಟು ಬಲವಂತ ಮಾಡಬೇಡಿ. ಆದಿತ್ಯ ಸರ್, ಪಾರ್ವತಿ ಅವ್ರನ್ನ ಕರ್ಕೊಂಡು ಓಡೋಗ್ಬೇಕು. ಹಾಗಾದ್ರೆ ಮಾತ್ರ ಅವರಿಬ್ರು ಒಂದಾಗ್ಬೋದು. ಸಾರಿ, ಅದು ಈ ಜನ್ಮದಲ್ಲಿ ಆಗದೆ ಇರುವಂತದ್ದು. ಬಿಡಿ, ಅದು ನನಗೂ ಗೊತ್ತು. ಆದಿತ್ಯ ಸರ್ಗೆ ತಮ್ಮ ಪ್ರೀತಿ ಮೇಲಿರೋ ಆಸೆಗಿಂತ ಅಮ್ಮನ ಮೇಲಿರೋ ಗೌರವನೇ ಮುಖ್ಯ. ಹಾಗಾಗಿ ಅವ್ರು ನಾನ್ ಹೇಳಿರೋ ರೀತಿ ಮಾಡಲ್ಲ. ಒಂದ್ ವೇಳೆ ನಮ್ಮೆಲ್ಲರೂ ಒತ್ತಾಯದಿಂದ ಅವ್ರು ಒಪ್ಕೊಂಡ್ರು, ಪಾರ್ವತಿ ಅವ್ರು ಮಾತ್ರ ಒಪ್ಪಲ್ಲ. ಯಾಕಂದ್ರೆ ಅವ್ರಿಗೆ ತಮ್ಮ ಪ್ರೀತಿಗಿಂತ ಅಖಿಲ ಮ್ಯಾಮ್ ಅವ್ರ ಮೇಲಿಟ್ಟಿರೋ ನಂಬಿಕೆನೆ ಮುಖ್ಯ. ತಮ್ಮ ಪ್ರೀತಿಯಿಂದ ಹಿಂದೆ ಸರಿತಾರೆ ಹೊರತು ಯಾವುದೇ ಕಾರಣಕ್ಕೂ ನಾವ್ ಹೇಳೋದಕ್ಕೆ ಒಪ್ಕೊಳ್ಳಲ್ಲ. ಹೋಗ್ಲಿ ಬಿಡಿ, ಏನಾಗುತ್ತೋ ಗೊತ್ತಿಲ್ಲ. ಆಗೋದನ್ನ ಫೇಸ್ ಮಾಡ್ಬೇಕಷ್ಟೆ. ನಮ್ಮ ಹತ್ರ ಆ ಆಪ್ಷನ್ ಬಿಟ್ರೆ ಬೇರೆ ಏನಿಲ್ಲ. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೆ ಇದ್ರ ಬಗ್ಗೆ ಅರಿಯದ ಸಮಸ್ಯೆ. ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್. ಯಾಕೋ ಬಟ್ಟೆ ಪರ್ಚೆಗೆ ಹೋಗಕ್ಕೆ ಇಷ್ಟ ಆಗ್ತಿಲ್ಲ ಜನನಿ. ಅಂದ್ರೆ ಅಲ್ಲೆಲ್ಲರೂ ಕೈ ಚೆಲ್ ಕೂತಿದ್ದಾರೆ. ನಾನು ಏನ್ ಅನ್ಕೊಂಡು ಫೋನ್ ಮಾಡಿದ್ನೋ ಅದು ನಿಜ ಆಯ್ತು. ಆ ಯಾವ ಮನೆಗೆ ದಾರಿ ಸಲೀಸಾಯ್ತು.
ಆ ಯಾಮಿನಿಗೆ ಅರ್ಸನ್ ಕೋಟೆಗೆ ನುಗ್ಗೋದಕ್ಕೆ ನಾವೇ ಈಸಿಯಾಗಿ ದಾರಿ ಮಾಡ್ಕೊಟ್ಬಿಟ್ವಲ್ಲ. ನನ್ ವಿಷಯ ಹೇಳೋಕು ಮುಂಚೆ ನಿನ್ ವಿಷಯ ಬಯಲಿಗೆ ಬಂದಿರುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡ. ಲೈ ಯಾಮಿನಿ, ನಾಳೆ ಅರ್ಸನ್ ಕೋಟೆ ಫ್ಯಾಮಿಲಿ ಜೊತೆ ಅದ್ ಹೇಗ್ ಶಾಪಿಂಗ್ ಹೋಗಿ ಎಂಜಾಯ್ ಮಾಡ್ತೀಯ ಅಂತ ನೋಡೇ ಬಿಡ್ತೀನಿ. ನೀನು ಕಲಾಕಾರ ಆದ್ರೆ ನಾನು ಸಕಲ ಕಲಾವಲ್ಲಭೆ. ಯಾವತ್ತಿದ್ರು ಗೆಲ್ಲದು ಅನನ್ಯ, ಯಾಮಿನಿ ಅಲ್ಲ. ನೀನ್ ಯಾರು, ನಿನ್ ಉದ್ದೇಶ ಏನು, ಅರಸನ್ ಕೋಟೆ ಮನೆಗೆ ಯಾವ ಕಾರಣಕ್ಕೆ ಸೊಸೆ ಆಗ್ತಿದ್ಯಾ ಅನ್ನೋದು ನನಗ್ ಗೊತ್ತು. ಅರಸನ್ ಕೋಟೆ ಸೊಸೆ ಆಗೋದು ಸುಲಭ ಅನ್ಕೊಂಡಿದ್ಯಾ? ಅದು ನಿನ್ನ ತಪ್ಪು ಕಲ್ಪನೆ. ಅಖಿಲಾಂಡೇಶ್ವರಿ ಮುಂದೆ ಬಂದು ನಾನ್ ಹೇಳೋ ಸತ್ಯ, ನಿನ್ ಆಸೆ ಕನ್ಸಿನ ಭವಿಷ್ಯನ ಬುಡಮೇಲು ಮಾಡುತ್ತೆ. ಅತ್ತೆ, ಒಂದ್ ಇಂಪಾರ್ಟೆಂಟ್ ಕಾಲ್, ಬರ್ತೀನಿ. ಸರಿ. ನಿನಗೆ ಯಾಕೆ? ಸರಿ, ನನಗೆ ಯಾಕೆ ಫೋನ್ ಮಾಡಿದ್ಯಾ? ಬೇಡಿಕೆ ಇಡೋದಕ್ಕೆ. ಬೇಡಿಕೆನ? ಏನು? ಫೋನ್ ನಲ್ಲಿ ಹೇಳಕ್ಕಾಗಲ್ಲ. ಸಿಕ್ಕ್ರೆ ಹೇಳ್ತೀನಿ. ಸಿಗ್ಲಿಲ್ಲ ಅಂದ್ರೆ ಅಖಿಲಾಂಡೇಶ್ವರಿ ಮುಂದೆ ಹಾಜರಾಗ್ತೀನಿ. ಆಪ್ಷನ್ ನಂದು, ಆಯ್ಕೆ ನಿಂದು. ಸರಿ, ಸಿಗ್ತೀನಿ. ವೆರಿ ಗುಡ್. ಎಲ್ಲಿದ್ಯಾ? ನೀನಿರೋ ಜಾಗದ ಹತ್ರನೇ ಇದೀನಿ. ಎಲ್ಲಿ? ಗಾಬರಿ ಆಗ್ಬೇಡ, ಬೇಗ ಅಲ್ಲಿಂದ ಕೆಳಗಿಳಿದ್ ಬಾ. ಸರಿ, ಬರ್ತೀನಿ. ಅತ್ತೆ ಪದ್ಯಮ್ಮ, ನಮ್ ಸೀರೆಗಳ ಸೆಲೆಕ್ಷನ್ ಎಲ್ಲ ಆಗಿದೆ, ಈಗ ನಿನ್ನ ಸೀರೆಗಳನ್ನ ತಗೊಳೋದ್ ಮಾತ್ರ ಬಾಕಿ. ಸಾರಿ ಅತ್ತೆ, ಒಂದ್ ಇಂಪಾರ್ಟೆಂಟ್ ಕಾಲ್ ಇದೆ, ಇಲ್ಲಿ ಸರಿಗ್ ನೆಟ್ವರ್ಕ್ ಸಿಗ್ತಿಲ್ಲ, ಹೊರಗಡೆ ಹೋಗಿ ಮಾತಾಡ್ ಬರ್ತೀನಿ. ಸರಿಮ್ಮ, ಬೇಗ ಬಾ, ಕಾಯ್ತಾ ಇರ್ತೀವಿ. ಎಲ್ಲಿದ್ಯಾ? ಕಾಣಿಸ್ತಾ ಇಲ್ಲ. ಇಷ್ಟೊತ್ತು ಫೋನಲ್ಲಿ ಮಾತಾಡಿದ್ದು ನಾನೇ. ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ಕೂತ್ಕೊಂಡು ಮಾತಾಡೋಣವಾ? ಪರವಾಗಿಲ್ಲ, ನಿಂತೆ ಮಾತಾಡೋಣ. ಏನ್ ಹೇಳಿ? ಹೇಳದ್ನಲ್ಲ, ಇನ್ನೇನಿದ್ರು ನೀನ್ ಹೇಳ್ಬೇಕಷ್ಟೇ. ಬಾಯಿ ಮುಚ್ಕೊಂಡಿರೋದಕ್ಕೆ ಏನ್ ತಗೊಳ್ತೀಯ? 1 ಕೋಟಿ. ಏನು, 1 ಕೋಟಿನ ಕೊಡೋ ಯೋಗ್ಯತೆ ಇದೆಯಾ? ಇಲ್ಲ ಅಂತ ನನಗ್ ಗೊತ್ತು. 50,000 ರೂಪಾಯಿ ಕೊಡು ಸಾಕು. ಕ್ಯಾಶ್ ಇಲ್ಲ. ಅಷ್ಟು ಕೊಡೋ ಯೋಗ್ಯತೆನೂ ಇಲ್ವಾ? ಶಭಾಷ್, ಅದಕ್ಕೆ 1,000 ಕೋಟಿ ಆಸ್ತಿ ಇರೋ ಅರಸನ್ ಕೋಟೆ ಸೊಸೆ ಆಗ್ಬೇಕು ಅನ್ಕೊಂಡಿದ್ಯಾ? ಜಾಸ್ತಿ ಮಾತಾಡ್ಬೇಡ. ಕ್ಯಾಶ್ ಇಲ್ಲ, ಚೆಕ್ ಇದೆ, ಬೇಕಾ? ಬೌನ್ಸ್ ಆದ್ರೆ ಕೇಸ್ ಹಾಕ್ಬೇಕು. ಸುಮ್ನೆ ಯಾಕೆ ರಿಸ್ಕು? ಚಿಲ್ಲರೆ ಕಾಸು ಕೊಡೋ ಯೋಗ್ಯತೆನೂ ಇಲ್ವಾ ನಿನಗೆ? ನೋಡ್ತೀನಿ, ಕಾರ್ ಒಳಗ್ ಬನ್ನಿ. ಇದೇನಿದು? ಯಾಮಿನಿ ಫೋನ್ ರಿಂಗ್ ಆಗ್ತಾನೆ ಇದೆ.
ರಿಸೀವ್ ಮಾಡ್ತಿಲ್ಲ. ಯಾವುದಕ್ಕೂ ಒಂದ್ಸಲ ಫೋನ್ ಮಾಡೋಣ. ಹಲೋ ಯಾಮಿನಿ ಅವರು, ಎಲ್ಲಿದ್ದೀರಾ ನೀವು? ಇಲ್ಲಿ ಕಾರ್ಗಳೆಲ್ಲ ನಿಲ್ಲಿಸ್ತಾರಲ್ಲ, ಅಲ್ಲಿದ್ದೀನಿ ನಾನು. ನಿಮ್ ಕಾರ್ ಯಾವ್ದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲೆಲ್ಲೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಫೋನ್ ಕಟ್ ಆಯ್ತಲ್ಲ. ಪಾಪ, ನಿನಗೋಸ್ಕರ ಅಲ್ಲೆಲ್ಲರೂ ಕಾಯ್ತಾ ಇದಾರೆ. ನೀನ್ ನೋಡಿದ್ರೆ ಆರಾಮಾಗಿ ಮಲಗಿದ್ಯ. ಮಲ್ಕೋ ಮಲ್ಕೋ. ಅನನ್ಯ ಅವ್ರೆ, ಯಾಮಿನಿ ಮೇಡಮ್ ಏನಾದ್ರೂ ನೋಡಿದ್ರ? ಯಾಮಿನಿ ಅವರ ಯಾಕೆ? ಅವ್ರಿಗೆ ಸೀರೆ ತಗೋಬೇಕಲ್ವಾ, ಅಲ್ಲೆಲ್ಲರೂ ಕಾಯ್ತಾ ಇದೀವಿ. ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿ ಬಂದವರು ಬರ್ಲೇ ಇಲ್ಲ. ಸದ್ಯ ಇವಳು ದಿನ ನನ್ ಕಾರು ಅನ್ಕೊಂಡಿದ್ದಾಳೆ. ಇವಳಿಗೆ ಯಾಮಿನಿ ಕಾರ್ ಯಾವ್ದು ಅಂತಾನೆ ಗೊತ್ತಿಲ್ಲ. ಹೌದಾ? ಅವ್ರ ಈಗ ತಾನೆ ಅವ್ರ ಕಾರಲ್ಲಿ ಹೋದ್ರಲ್ಲ. ಫೋನ್ ಅಲ್ಲಿ ಮಾತಾಡ್ ಬರ್ತೀನಿ ಅಂತ ಬಂದವರು ಅಮ್ಮನ ಹತ್ರ ಒಂದ್ ಮಾತು ಹೇಳ್ದೆ ಎಲ್ಲಿಗೆ ಹೋದ್ರು? ಆದಿತ್ಯ ಸರ್ಗೆ ಅದನ್ನ ಸರ್ಪ್ರೈಸ್ ಗಿಫ್ಟ್ ತರಬೇಕು ಅಂತ ಹೇಳ್ತಾ ಹೋದ್ರು. ಮೇ ಬಿ ಯಾವ್ದೋ ಗಿಫ್ಟ್ ಶಾಪ್ ಹೋಗಿರ್ಬೋದು. ವೇಟ್ ಮಾಡೋಣ, ಬರ್ತಾರೆ. ಪರವಾಗಿಲ್ಲ ಬಿಡಿ, ಅವ್ರು ಬರೋದ್ ಎಷ್ಟೊತ್ತಾಗುತ್ತೋ ಏನೋ, ನಾನ್ ಒಳಗಡೆ ಹೋಗಿ ಹೇಳ್ತೀನಿ. ನೀವು ನಡೀರಿ, ಬಂದೆ. ನಮ್ಗೆ ಯಾಮಿನಿಗೆ ಎಲ್ಲ ಸೀರೆ ಸೆಲೆಕ್ಷನ್ ಆಯ್ತು, ಇನ್ನು ನಮ್ಮನೆ ಕೆಲ್ಸದವ್ರಿಗೆಲ್ಲ ಸೀರೆ ತಗೊಂಡ್ಬಿಡೋಣ. ಪಾರ್ವತಿ, ಕೆಲ್ಸದವ್ರಿಗಾಗಿ ಸೀರೆ ತಗೋತಾ ಇದೀವಿ, ಅದ್ರ ಪ್ರಾರಂಭೋತ್ಸವ ನಿನ್ನಿಂದನೇ ಆಗ್ಬಿಡ್ಲಿ. ಮದ್ವೆಗೋಸ್ಕರ ನಮ್ಮನೆ ಕೆಲ್ಸದವ್ರಿಗೆಲ್ಲ ಸೀರೆ ತಗೋಬೇಕು, ತೋರಿಸಿ. ಪಾರ್ವತಿನ ಮನೆ ಮಗಳಂದ್ರು ಕೆಲ್ಸದವ್ರ ಲಿಸ್ಟ್ ನಲ್ಲೇ ಇಟ್ಟಿದ್ದಾಳಲ್ಲ. ಅಖಿಲ, ಒಂದ್ ನಿಮಿಷ. ಯಾಕ್ರಿಗೂ ಹೇಳ್ತೀನಿ. ಪಾರ್ವತಿ, ನಿನಗ್ ಸೀರೆ ಸೆಲೆಕ್ಟ್ ಮಾಡುವಾಗ ಭಾನು, ಭಾಗ್ಯ, ಸಾವಿತ್ರಮ್ಮ, ಜಯ ಎಲ್ರಿಗೂ ಸೀರೆ ಸೆಲೆಕ್ಟ್ ಮಾಡಮ್ಮ. ಆಮೇಲೆ ತುಂಬಾ ಸಿಂಪಲ್ ಆಗಿರೋದ್ ತಗೊಳಕ್ ಹೋಗ್ಬೇಡ. ನಿಂಗೆ ದೊಡ್ಡ ಬಾರ್ಡರ್ ಇರೋದು ಚೆನ್ನಾಗಿರೋದ್ ತಗೋ. ಏನ್ ರಘು? ಅಖಿಲ, ಪಾರ್ವತಿ ನಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ. ಅವಳನ್ನ ಮನೆ ಮಗಳು ಅಂತೀಯ, ಆದ್ರೆ ಕೆಲ್ಸದವ್ರ ಪಟ್ಟಿಲ್ ಸೇರಿಸ್ಬಿಟ್ಟಿಯಲ್ಲ, ಯಾಕೋ ನನಗೆ ಸರಿ ಅನ್ಸಲಿಲ್ಲ. ಏನ್ ರಘು ಹೀಗೆ ಹೇಳ್ಬಿಟ್ರಿ? ಹಾಗ ನೋಡಕ್ ಹೋದ್ರೆ ಅರಸನ ಕೋಟೆಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ರು ನಮ್ ಮಕ್ಕಳಿದ್ದ ಹಾಗೆ ಅಲ್ವಾ? ಅವ್ರಿಗೂ ಎಲ್ಲ ಬಟ್ಟೆ ತಗೋತಾ ಇಲ್ವಾ? ಹಾಗೆ ಪಾರ್ವತಿಗೂ ತಗೋತಾ ಇದೀವಿ. ಅನವಶ್ಯಕವಾಗಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಬನ್ನಿ. ಪಾರ್ವತಿ, ಎಲ್ಲರಿಗೂ ಸೆಲೆಕ್ಟ್ ಮಾಡಿದ್ದಾಯ್ತಮ್ಮ? ಹಾಮ್ಮ. ಸೆಲೆಕ್ಟ್ ಮಾಡಿರೋ ಎಲ್ಲ ಸೀರೆಗಳನ್ನು ಪ್ಯಾಕ್ ಮಾಡಿ ಮನೆ ಕಳಿಸ್ಕೊಟ್ಬಿಡಿ, ಯಾವುದು ಮಿಸ್ ಮಾಡಬೇಡಿ. ಜೆಂಟ್ ಸೆಕ್ಷನ್ ಬಿಲ್ ಇದೆ, ಎರಡು ಸೇರಿಸಿ ಒಟ್ಟಿಗೆ ಬಿಲ್ ಮಾಡಿ. ರಘು, ನಾವು ಜ್ಯುವೆಲ್ಲರಿ ಪರ್ಚೇಸಿಂಗ್ ಹೋಗೋಣ. ಅಮ್ಮ, ಯಾಮಿನಿ ಮೇಡಮ್ ಇನ್ನೂ ಬಂದಿಲ್ಲ.
ನಮ್ ಸೊಸೆ ಹಾಗೂ ಹುಡುಗಿ ಯಾಮಿನಿ ಇಲ್ಲಿಗೆ ಬರ್ತಾರೆ, ನಾವು ಒಡವೆ ಪರ್ಚೇಸಿಂಗ್ ಅಲ್ಲಿ ಇದೀವಿ ಅಂತ ಹೇಳ್ಬಿಡಿ. ಬನ್ನಿ ಎಲ್ಲ ಹೋಗೋಣ. ಕಾಲ್ ರಿಸೀವ್ ಮಾಡ್ತಿಲ್ಲ ಅಲ್ಲ ರಘು. ನನ್ಗೊಂದ್ ಮಾತು ಹೇಳ್ ಹೋಗಿದ್ರೆ ಬೇಡ ಅಂತಿದ್ನ ನಾನು. ಯಾಕೆ ಹೀಗ್ ಮಾಡಿದ್ಲಿ ಈ ಹುಡುಗಿ? ಎಷ್ಟೇ ಆದ್ರೂ ಅವಳು ನೀನ್ ಆಯ್ಕೆ ಮಾಡಿರೋ ಸೊಸೆ ಅಲ್ವಾ. ಏನ್ ನಿಮ್ ಮಾತಿನ ಅರ್ಥ? ಯಾಕೆ ಹೀಗ್ ಹೇಳ್ತಾ ಇದ್ದೀರಾ? ನಿಮ್ಗೆ ಯಾಮಿನಿ ಬಗ್ಗೆ ಏನಾದ್ರೂ ಆಕ್ಷೇಪ ಇದೆಯಾ? ಇದೆ. ಅರಸನ್ಕೋಟೆ ಸೊಸೆಯಾಗಿ ಬರೋಳು ಹೇಗಿರ್ಬೇಕು? ನಿನ್ ತರ ಇರಬೇಕು, ಜವಾಬ್ದಾರಿಯಿಂದ ನಡ್ಕೋಬೇಕು. ಇಂಥ ಕಡೆ ಹೋಗ್ತಾ ಇದ್ದೀನಿ, ಇಷ್ಟೊತ್ತಾಗುತ್ತೆ ಬರೋದಕ್ಕೆ ಅಂತ ಏನು ಹೇಳದೆ ಕೇಳದೆ ಹೋಗಿದಾಳಲ್ಲ, ಇದು ನನಗೆ ಒಂಚೂರು ಇಷ್ಟ ಆಗಿಲ್ಲ. ಅವಳದೇ ಮದುವೆಗೆ ಬಟ್ಟೆ ಒಡವೆ ಪರ್ಚೇಸಿಗೆ ಬಂದಿದ್ದೀವಿ ಅಂದಮೇಲೆ ಅವಳು ಫಸ್ಟ್ ಪ್ರಯಾರಿಟಿ ಏನಾಗಿರ್ಬೇಕು? ಅವಳು ನಮ್ಮ ಜೊತೆ ಇರ್ಬೇಕು ತಾನೆ. ಈ ನಿಶ್ಚಿತಾರ್ಥ ನಡೆಯೋದು ನಮ್ಮ ಅತ್ತೆಗೆ ತುಂಬಾನೇ ಮುಖ್ಯ. ಅವ್ರ ಸೊಸೆ ಆಗಿ ನಾನು ಅವ್ರ ಮರ್ಯಾದೆನ ಉಳಿಸಿದ್ದೀನಿ. ರಘು, ನನಗೆ ಯಾಮಿನಿ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಕಾರಣ ಇಲ್ಲದೆ ನನ್ನ ಸೊಸೆ ಯಾವತ್ತೂ ಏನನ್ನೂ ಮಾಡೋಳಲ್ಲ, ಬರ್ತಾಳೆ. ಅಖಿಲ, ಈ ಮಾತು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಸೊಸೆಯಾಗಿ ಬರೋಣ ಈ ರೀತಿ ಸಮರ್ಥಿಸ್ಕೊಳ್ಳೋದು ಎಷ್ಟರ ಮಟ್ಟದ ಸರಿ ಹೇಳು? ಸರಿ ತಪ್ಪುಗಳ ಲೆಕ್ಕಾಚಾರ ಹಾಕೋ ಸಮಯ ಅಲ್ಲ ರಘು ಇದು. ಅವಳು ಯಾವತ್ತಿದ್ರು ನಮ್ಮ ಮನೆ ಸೊಸೆ, ಅವಳನ್ನ ಬಿಟ್ಕೊಡೋ ಮಾತೇ ಇಲ್ಲ. ಅಖಿಲ, ಯಾಮಿನಿನ ಎಷ್ಟೊಂದು ನಂಬಿದಾಳೆ, ಆದ್ರೆ ನನ್ನ ಮನಸ್ಸು ಹೇಳ್ತಾ ಇದೆ ಯಾಮಿನಿ ಅರಸನಕೋಟೆ ತಕ್ಕ ಸೊಸೆ ಅಲ್ಲ ಅಂತ. ಅಂದ್ರೆ ಪಾರ್ವತಿ ಪ್ರೀತಿಗೆ ಅವಳು ಅಡ್ಡ ಬರ್ತಿದ್ದಾಳೆ ಅಂತಲ್ಲ, ವ್ಯಕ್ತಿಯಾಗಿ ಅವಳು ಬೇರೆ ತರಾನೆ ಕಾಣಿಸ್ತಿದ್ದಾಳೆ. ಆದ್ರೆ ಈ ವಿಷಯನ ಅಖಿಲ ಹೇಗೆ ಅರ್ಥ ಮಾಡಿಸೋದು? ರಘು, ಆದಿ, ಅನನ್ಯ, ನೀನು ನೋಡಮ್ಮ, ಚೆನ್ನಾಗಿದೆಯಲ್ಲ? ಪರವಾಗಿಲ್ಲ. ಅಂದ್ರೆ ಇಷ್ಟ ಆಗ್ಲಿಲ್ಲ ಅಂತ ಆಯ್ತು, ಅದಕ್ಕೇನಂತೆ, ಬೇರೆ ನೋಡೋಣ. ನೋಡೋಣ ಕೊಡು. ಇದು ಹೇಗಿದೆ? ತಗೊಳ್ಳಿ, ಇದನ್ನ ಸೆಲೆಕ್ಟ್ ಮಾಡಿದ್ದೀವಿ. ಅಖಿಲ, ನಾವು ಅಲ್ಲಿ ಆ ಸೆಕ್ಷನ್ ಅಲ್ಲಿ ಬೇರೇನ್ ಹೊಸ ಡಿಸೈನ್ ಇದೆ ನೋಡೋಣ ಬಾ. ಅದರ ಅವಶ್ಯಕತೆ ಏನಿದೆ ರಘು? ಇಲ್ಲೇ ಇಷ್ಟೊಂದು ಪ್ಯಾಟರ್ನ್ಸ್ ಇದೆಯಲ್ಲ. ಅಖಿಲ, ನಾನು ಕರಿತಿದ್ದೀನಿ ಅಂದ್ಮೇಲೆ ಏನೋ ಸ್ಪೆಷಲ್ ರೀಸನ್ ಇರ್ಬೇಕಲ್ವಾ? ಓಕೆ, ನೀವಿಬ್ರು ನೋಡ್ತಾ ಇರಿ, ಬಂದೆ. ಏನ್ ರಘು, ಸ್ಪೆಷಲ್ ಆಗಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನನ್ನ? ಅಖಿಲ, ನಾನ್ ನಿನ್ಗೆ ಒಡವೆ ಗಿಫ್ಟ್ ಮಾಡಿ ಎಷ್ಟು ದಿನ ಆಯ್ತು, ಸೊ ಹೇಗಿದ್ರು ಇಲ್ಲಿ ಬಂದಿದ್ದೀರಿ, ಇನ್ನು ಒಂದು ಗಿಫ್ಟ್ ಕೊಡ್ಬೇಕು ಅಂತ ಮನ್ಸಿಗೆ ಅನಿಸ್ತು, ಅದಕ್ಕೆ ಸೆಲೆಕ್ಟ್ ಮಾಡಿಲ್ಲ.
ಯಾಕಮ್ಮ ಇಷ್ಟೊತ್ತು ಮಾಡ್ಬಿಟ್ಟೆ ಬರೋದಕ್ಕೆ? ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀನು ನಮ್ಮ ಆದಿತ್ಯನಿಗೆ ಗಿಫ್ಟ್ ತರಕ್ ಹೋಗಿದ್ದು ಒಳ್ಳೆ ವಿಷಯನೇ, ಆದ್ರೆ ನನಗೊಂದ್ ಮಾತು ಹೇಳಿ ಹೋಗ್ಬೇಕಲ್ವಾ? ನನಗೆ ಹೇಗ್ ಗೊತ್ತಾಯ್ತು ಅಂತನಾ? ನೀನ್ ಅನನ್ಯಂಗ್ ಹೇಳಿ ಹೋಗಿದ್ಯಂತಲ್ಲ, ನನ್ ಗಾಬರಿ ಗಲಾಟೆ ನೋಡಿ ಅವಳು ನನಗೆ ಹೇಳ್ಬಿಟ್ಲು. ನೀನು ಆದಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಎಲ್ಲಾರ್ಗೂ ಗೊತ್ತಾಗೋಯ್ತಮ್ಮ. ನಿಮ್ಗೆ ಇಲ್ಲಿ ದೊಡ್ಡ ಸರ್ಪ್ರೈಸ್ ಕಾದಿದೆ ಯಾಮಿನಿ ಅವರೇ. ಏನು ನೀವಿಲ್ದೇನೆ ಸೀರೆ ಒಡವೆ ಎಲ್ಲ ಖರೀದಿ ಆಗಿದ್ಯಾ? ನಿಮ್ ಜಾಗದಲ್ಲಿ ಸೆಲೆಕ್ಷನ್ಗೆ ಅಂತ ಪಾರ್ವತಿ ಅವರಿದ್ರು. ಯಾಮಿನಿ ಬೇಜಾರು ಮಾಡ್ಕೋಬೇಡಮ್ಮ, ನಾನು ತುಂಬಾ ಸಲ ನಿನ್ನ ಕಾಲ್ ಮಾಡಿದೆ, ನಿನ್ ಕಾಲ್ ರಿವರ್ಟ್ ಮಾಡ್ತೀಯೇನೋ ಅಂತ ವೇಟ್ ಮಾಡಿದೆ, ಬಟ್ ಏನೂ ಆಗ್ಲಿಲ್ವಲ್ಲ. ಅದಕ್ಕೆ ಅನಿವಾರ್ಯವಾಗಿ ನಿನ್ನ ಅನುಪಸ್ಥಿತಿನಲ್ಲಿ ನಾವು ಸೀರೆ ಒಡವೆ ಎಲ್ಲ ಪರ್ಚೇಸ್ ಮಾಡಿದ್ವಿ. ಆದ್ರೆ ಒಂದ್ ವಿಷಯ ಗೊತ್ತಾ, ನನ್ ಮಗನಿಗೆ ಸೀರೆ ಒಡವೆಗಳ ಇಷ್ಟು ಒಳ್ಳೆ ಸೆಲೆಕ್ಷನ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ನಿನಗೋಸ್ಕರ ಪ್ರೀತಿಯಿಂದ ತುಂಬಾ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿದ್ದಾನೆ, ನಿನಗೂ ಇಷ್ಟ ಆಗುತ್ತೆ ನೋಡು. ಅಕಸ್ಮಾತ್ ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀನು ಆದಿ ಇನ್ನೊಂದ್ ದಿವಸ ಬಂದು ನಿನಗೆ ಯಾವ್ದು ಇಷ್ಟನೋ ಅದನ್ನೇ ಪರ್ಚೇಸ್ ಮಾಡು. ಬೇಡ ಅತ್ತೆ, ಅವ್ರು ನನಗೋಸ್ಕರ ಸೆಲೆಕ್ಷನ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಅದ್ ನನಗೆ ಇಷ್ಟ ಆಗೇ ಆಗತ್ತೆ. ಅದು ಅಲ್ಲದೆ ನೀವು ಚೆನ್ನಾಗಿದೆ ಅಂತ ಬೇರೆ ಹೇಳ್ತಿದ್ದೀರಾ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ ಅವರೇ, ನನ್ನ ಆಬ್ಸೆನ್ಸ್ ಅಲ್ಲಿ ನಿಮ್ಮಿಂದ ತುಂಬಾ ಸಹಾಯ ಆಗಿದೆ. ಪರವಾಗಿಲ್ಲ. ಹೌದು ಗಿಫ್ಟ್ ಅಲ್ಲಿ ಇನ್ನು ಸರ್ಪ್ರೈಸ್ ಆಗಿ ಇರ್ತೀರಾ ಅಥವಾ ತೋರಿಸ್ತೀರಾ? ಸರ್ಪ್ರೈಸ್ ಅಂದ್ಮೇಲೆ ಇವತ್ತೇ ಕೊಟ್ರೆ ಚೆನ್ನಾಗಿರತ್ತಾ? ಮತ್ಯಾವಾಗ ಕೊಡ್ತೀರಾ? ಮದುವೆ ದಿನ. ಸರಿ, ತುಂಬಾ ಹೊತ್ತಾಗಿದೆ, ಹೊರಡೋಣ. ಹಸಿವಾಗ್ತಿದೆ, ಹೋಗ್ತಾ ಯಾವ್ದಾದ್ರು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡೆ ಹೋಗೋಣ. ಬನ್ನಿ. ಹೌ ಡೇರ್ ಯು, ನನ್ನ ಮದುವೆ ಶಾಪಿಂಗ್ಗೆ ನನ್ನನ್ನೇ ಇನ್ವಾಲ್ವ್ ಆಗದೆ ಹೇಳುವಾಗ ಮಾಡ್ತೀಯ? ಅದು ಅಲ್ಲದೆ ನನ್ನ ಕಾರಲ್ಲಿ ನನ್ನನ್ನ ಲಾಕ್ ಮಾಡಿದೆ, ಎಷ್ಟ ಡೈರ್ಯ ನಿಂಗೆ? ಹೊಡಿಯೋದಿಕ್ಕೆ ಕೈ ಎತ್ತಿರೋ ಈ ಕೈನ ಕಳ್ಕೊಬೇಡ. ನಾನ್ ಮನ್ಸ್ ಮಾಡಿದ್ರೆ ಅಖಿಲಾಗೆ ನಿನ್ ಬಗ್ಗೆ ಸತ್ಯ ಹೇಳ್ದೆ ಇದ್ರು ಏನ್ ಬೇಕಾದ್ರೂ ಮಾಡ್ತೀನಿ, ಆ ಕೆಪಾಸಿಟಿ ನನಗಿದೆ. ಅದು ನಿನಗೆ ಇವತ್ತು ಗೊತ್ತಾಗಿರ್ಬೇಕಲ್ಲ. ಕೆಪಾಸಿಟಿ ಬಗ್ಗೆ ನೀನು ಮಾತಾಡ್ಬೇಡ, ಕಳೆದು ಹೋಗ್ತೀಯ. ಆದಿತ್ಯನ್ ಹೆಂಡತಿ ಆಗೋದಕ್ಕೆ, ಅರಸನ ಕೋಟೆ ಸೊಸೆ ಆಗೋದಕ್ಕೆ ನನಗೆ ಕೆಪಾಸಿಟಿ ಇರೋದಕ್ಕೆ ಕಣೆ, ಅವ್ರು ನನ್ನ ಅಷ್ಟ ಹತ್ರ ಬಿಟ್ಕೊಂಡಿರೋದು. ಚಿನ್ನದ ಅಂಬಾರಿ ಮೈ ಮೇಲೆ ಬೀಳುತ್ತೆ ಅಂದ್ರೆ ಅದ್ರ ನೋವನ್ನ ತಡ್ಕೊಳ್ತೀವಿ ಹೊರತು ಚಿನ್ನನ ದೂರ ತಳ್ಳಲ್ಲ ಅಲ್ವಾ? ಪಟ್ಟದಾಸೆಗೋಸ್ಕರ ಹಠ ಮಾಡಿ ಚಟ್ಟಕ್ಕೇರಿದ್ರಂತೆ, ಹಾಗಾಗ್ಬಾರ್ದು ಅನ್ನೋದು ನನ್ನ ಆಸೆ. ನೀನ್ ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಾನ್ 100 ಹೆಜ್ಜೆ ಮುಂದೆ ಇಡ್ತೀನಿ. ಈ ಯಾಮಿನಿ ಈಗೋ ಹರ್ಟ್ ಮಾಡೋಕ್ಕೂ ಮುಂಚೆ ಒಂದಲ್ಲ 100 ಸತಿ ಯೋಚನೆ ಮಾಡು. ಇವತ್ತು ನನಗೆ ಎಷ್ಟು ನೋವಾಗಿದೆಯೋ ನಾಳೆ ಸತ್ಯ ಗೊತ್ತಾದಾಗ ನಿನಗೂ ಅದಕ್ಕಿಂತ ಹೆಚ್ಚಿಗೆ ನೋವಾಗುತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಿರ್ತೀನಿ. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ಯಾ? ಕೆಪಾಸಿಟಿ ಇರೋಳಲ್ವಾ, ನೀನೇ ಕಂಡಿಡಿ. ಏಯ್,
ಜನ ಇಲ್ದಿರೋ ಜಾಗ ಅಂತ ಕಿರ್ಚಾಡ್ಬೇಡ.